ಇವ್ರು ನಂಗೆ ಆಕ್ಚುಲಿ ಹೇಳಿದ್ರು ಈಗ ಒಂದು ಗೊಂಬೆ ಮಾಡ್ತಾರೆ ಇಲ್ಲಿ, ಅದರ ಆಟವನ್ನು ಆಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಮೊದಲಿನ ಕಾಲದ್ದು ಈ ಕಲೆ ನಾವು ಸಹ ನೋಡುವ ಅಂತ ನಾನು ಬಂದೆ. ಸಾಧಾರಣವಾಗಿ ಒಂದು ಗಂಟೆ ಟೈಮಲ್ಲಿ ಒಂದು ಗೊಂಬೆ ಶೋ ಇದ್ರೆ ಅದರ ಹಿಂದಿನ ಪರಿಶ್ರಮ ಎಷ್ಟಿರುತ್ತೆ ನಾನು ಅವಾಗಿಂದ ಕೂತ್ ನೋಡ್ತಾ ಇದ್ದೀನಿ. ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್, ಬೆಳಿಗ್ಗೆ ಬೆಳಿಗ್ಗೆನೆ ಹೋಗ್ತಾ ಇದೀವಿ. ಯಾರಿಲ್ಲ, ನಾನು ಮತ್ತೆ ನನ್ನಿಬ್ರೇ ಗಂಡ. ಸಂಡೇ ಸಂಡೇ ಆದ್ರೂ ಸಹ ನಮ್ಗೆ ಪುರ್ಸೋತಿಲ್ಲ. ನಾವು ಕಾಸರಗೋಡು ಹೋಗ್ತಾ ಇದೀವಿ. ಕಾಸರಗೋಡಲ್ಲಿ ಒಂದು ವಿಶೇಷವಾದಂತ ಕಲೆಯನ್ನ ನೀವು ಪರಿಚಯ ಮಾಡುವ ಅಂತ ಹೇಳಿ. ಹೌದು, ನಮ್ಗೂ ವಿಶೇಷ, ಎಲ್ರಿಗೂ ಅದು ವಿಶೇಷ. ನಾವು ತೋರಿಸ್ತೀವಿ ಏನು ಅಂತ, ನಮ್ಗೆ ಸ್ಪೆಷಲ್. ಯಾಕಂದ್ರೆ ಅಷ್ಟು ನಾವೊಂದು ಜಸ್ಟ್ ನಮ್ಮ ಇವರ ಫ್ರೆಂಡ್ ಹೇಳಿದ್ದು ನಮ್ಗೆ. ಈ ಗೊತ್ತಿರ್ಬೋದು ನಿಮ್ಗೆ, ತೊಗಲು ಗೊಂಬೆ ಆಟ ಅಂತ ಹೇಳಿ ನಮ್ಗೆಲ್ಲ ಮೊದಲು ಈ ಪಾಠದಲ್ಲಿ ಬರ್ತೈತೆ ತೊಗಲು ಗೊಂಬೆ ಆಟ ಅಂತ ಹೇಳಿ. ಆಕ್ಚುಲಿ ನಾವು ಒಂದು ಶೋ ಸಹ ನೋಡಿರ್ಲಿಲ್ಲ ಎಲ್ಲೂ ಕೂಡ, ಬಟ್ ಇವತ್ತು ಕಾಸರಗೋಡಲ್ಲಿ ಶೋ ಇದೆ, ಹಾಗಾಗಿ ಹೋಗುವ ಅಂತ ಹೇಳಿ. ಒಂದು ವಿಶೇಷವಾದ ಕಲೆ, ನಾವು ನೋಡಿದಾಗೂ ಆಗತ್ತೆ, ನಿಮ್ಗೆ ತಿಳಿಸಿದಾಗೂ ಆಗತ್ತೆ, ಹಾಗೇನೆ ಅಲ್ಲಿ ವಿಶೇಷ ಏನನ್ನೋದನ್ನ ನೋಡೋಣ. ಸಾಧ್ಯವಾದ್ರೆ ಅಲ್ಲಿ ಅವ್ರನ್ನ ಭೇಟಿಯಾಗಿ ಅದ್ರ ಬಗ್ಗೆ ಸಹ ಒಂದು ವಿಡಿಯೋ ಮಾಡುವ ಅಂತ ಹೇಳಿ. ಆಚಲ ನಾನು ಸ್ವಾಮಿ ಇಬ್ರೇ ಇವತ್ತು ಹೊರಟಿರೋದು. ಹೌದು, ಇಬ್ರೇ. ನೀವು ನೋಡಿದೆ ಮುಂಚೆ? ನಾನು ನೋಡಿಲ್ಲಪ್ಪ, ನಾನು ಫಸ್ಟ್ ನೋಡುದು. ನೋಡುವ ಹೇಗುಂಟು ಅಂತ. ನಾನೊಂದು ನಾನು ಇವ್ರದ್ರೆ ಬೈಕೊಂಡು ಬಂದದ್ದು. ನಾನು ಇವತ್ತಾದ್ರೂ ನನ್ನ ಮಗಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದ್ದೆ. ಆಗಿಲ್ಲ, ಏನು ಬೈದ್ಯಲ್ಲ ನೀನು, ನೋಡಿ ಆದ್ಮೇಲೆ ಹೇಳ್ತಿ. ನಾನು ಭಾರತದಿಂದ ಮಿಸ್ ಮಾಡ್ತಿದ್ದೆ ಅಂತ ಹೇಳ್ತೇವೆ. ಚೆನ್ನಾಗಿರುತ್ತೆ ನೋಡ್ಬೇಕು. ಒಂದು ಸೂತ್ರಧಾರ ತನ್ನ ಕೈಯಲ್ಲಿ ಆಟಾಡಿಸುವಂತ ಗೊಂಬೆ ಯಕ್ಷಗಾನ. ಈ ಮಂಗಳೂರು ಕಡೆ ಎಲ್ಲ ಯಕ್ಷಗಾನ ಬರುತ್ತೆ. ಯಕ್ಷಗಾನವನ್ನ ತೊಗಲು ಗೊಂಬೆಯಲ್ಲಿ ಮಾಡಿ ತೋರಿಸುವಂತದ್ದು ತುಂಬಾ ವಿಶೇಷವಾದಂತದ್ದು. ನಾನು ನಿಮ್ಗೆ ಇಲ್ಲಿ ಹೇಳೋದಕ್ಕಿಂತ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಫುಲ್ ಅರ್ಥ ಆಗತ್ತೆ. ಅದು ಬೇರೆ, ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬೇರೆ, ಸಿಕ್ಕಾಪಟ್ಟೆ ಮಳೆ ಇದೆ. ಹೇಗುಂಟು, ಫುಲ್ ಮೋಡ ಕವಿದ ವಾತಾವರಣ. ಗಾಳಿ ಗಾಳಿ ಮಳೆ, ತುಂಬಾ ಗಾಳಿ ಉಂಟು. ಈಗ ಸ್ವಲ್ಪ ಕಡಿಮೆ ಉಂಟು, ಏನಿಲ್ಲ. ಬೆಳಿಗ್ಗೆ ಇತ್ತು, ನಾವೀಗ 8:30 ಹೊರಟಿದೀವಿ. ಆಯ್ತು, 9:20 ಆಯ್ತಾ? ನಾ ಮನೆಯಿಂದ ಬೇಗ ಹೊರಟಿದ್ವಿ. ಅಲ್ಲಿ ಬಂದು ಮತ್ತೆ ಟ್ರಾಫಿಕ್ ಎಲ್ಲ ಇತ್ತು, ಪೆಟ್ರೋಲ್ ಹಾಕಿದ್ವಿ, ಅಂದರು ಹೋಗ್ತಾ ಇದೀವಿ. ಬೆಳಿಗ್ಗೆ ಒಂದು ತಿಂಡಿ ಎಲ್ಲ ಮುಗಿಸಿ ಹೋಗ್ತಾ ಇದೀವಿ. ಮತ್ತೆ ನಮ್ಮ ಮನೆಯಲ್ಲಿ ಕರೆಂಟ್ ಸಹ ಇಲ್ಲ. ಮೇನ್ ಆಗಿ ಏನ್ ಪ್ರಾಬ್ಲಮ್, ಕರೆಂಟೇ ಇಲ್ಲ. ನಿನ್ನೆಯಿಂದ ಇನ್ವರ್ಟರ್ ಅಲ್ಲೇ ರಾತ್ರಿ ಹೇಗೋ ಆಯ್ತು. ಕರೆಂಟ್ ಇಲ್ಲ ಅಂತಂದ್ರೆ ಇವತ್ತು ಮನೇಲಿ ತಿಂಡಿ ವೆರೈಟಿ ವೆರೈಟಿ ಇರ್ತದೆ, ಅದು ಸ್ಪೆಷಲ್. ಯಾವ್ದು ಬೇಕು, ಪೂರಿ ಒಡ್ಡೆ? ಇಲ್ಲ, ಪೂರಿ ಅಂತ ಇರ್ಲಿಲ್ಲ, ಇತ್ತು, ನಾ ತರ್ಲಿಲ್ಲ. ಸ್ಪೆಷಲ್ ನಮ್ಮ, ಏನ್ ಮಾಡುದು ಹಾಗೆ. ಏನೋ ಗೊತ್ತಿಲ್ಲ, ನಿನ್ನೆ ರಾತ್ರಿ ಅಂತೂ ಇಡೀ ಮಂಗಳೂರು ಕತ್ತಲಲ್ಲಿ ಕಳೆಯಿತು. ಇಲ್ಲ ಇಲ್ಲ, ರಾತ್ರಿ ಮತ್ತೆ ಕರೆಂಟ್ ಬಂದಿದೆ. ರಾತ್ರಿ ಬಂತ? ಹೌದು, ನಿನ್ನೆ ಬೆಳಿಗ್ಗೆ ಹೋದ ಕರೆಂಟ್, ಬೆಳಿಗ್ಗೆ ಹೋದ ಕರೆಂಟ್. ಹೌದು ಹೌದು, ಇರ್ಲಿಲ್ಲ. ಈಗ ನಮ್ಮನೆ ಮಗ ಇದ್ದಾನೆ ಮನೆಯಲ್ಲಿ, ಅವನತ್ರ ಹೇಳಿ ಬಂದಿದೀವಿ ಟಿವಿ ಎಂತ ಆನ್ ಮಾಡ್ಬೇಡ ಅಂತ. ಯಾಕಂದ್ರೆ ಕರೆಂಟ್ ಇಲ್ಲ, ಇನ್ನು ಬರ್ತದ ಇಲ್ವ ಗೊತ್ತಿಲ್ಲ. ಕರೆಂಟ್ ಸೇವ್ ಮಾಡಿರ್ಬೇಕು ರಾತ್ರಿ ಬೇಕು ನಮ್ಗೆ. ಅದೇ ಮತ್ತೆ ನನ್ನ ಮಗಳು ಸಹ ಮರಗಾಗಿ ಕೇಳಲ್ಲ. ನೋಡಿ ಬಂತು, ಬಂತೆಂತ ರೋಡ್ ಕಾಣುದಿಲ್ಲ. ನಮ್ಮ ಗ್ಲಾಸ್ ಸಹ ಕಾರಿ ಸ್ವಲ್ಪ ವಾಟರ್ ಮಾರ್ಕ್ಸ್ ಇದೆ, ಅದು ವಾಶ್ ಮಾಡಿ ಹೋಗುದಿಲ್ಲ. ವಾಟರ್ ಮಾರ್ಕ್ಸ್ ಅಷ್ಟಿದೆ. ನಾವು ಮಳೆ ಗಾಡಿ ನಿಲ್ಲಿಸ್ತೀವಲ್ಲ, ಹಾಗಾಗಿ ಎಲ್ಲ ವಾಟರ್ ಮಾರ್ಕ್ಸ್ ಇದೆ. ಕರೆಕ್ಟ್ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಇಲ್ಲೆಲ್ಲ. ನೋಡ್ಬೇಕು ಮ್ಯಾಪ್ ಅಲ್ಲಿ ಎಷ್ಟು ಗಂಟೆ ತೋರಿಸ್ತಂತ. ಒಂದು ಗಂಟೆ ತೋರಿಸ್ತಂತ 42 kilometers. ಮುಟ್ಬಾರ್ದನ್ನ, ಇನ್ನು ಹೋಗಿ ನೋಡ್ಬೇಕು ಎಷ್ಟು ಗಂಟೆ ಎಷ್ಟು ಹೊತ್ತಿ ಮುಟ್ತೀವಿ ಅಂತೇಳಿ. ನಾವು ಈ ಕಡೆ ಹೋಗೋದು ಕಮ್ಮಿ, ತೊಕ್ಕೊಡ್ದಾಗ ನಾವು ಹೆಚ್ಚಾಗಿ ಹೋಗ್ತೀವಿ, ಅದೇ ಆ ಕಡೆ ಹೋಗೋದು ಕಮ್ಮಿ. ಹಾಗಾಗಿ ನೋಡ ಎಷ್ಟು ದೂರ ಇದೆ ಏನು ಅನ್ನೋದು. ನೀವು ಸ್ವಲ್ಪ ಹೊರ ನೋಡಿ, ಮಳೆ ಎಂಜಾಯ್ ಮಾಡಿ, ನಾವು ಮಾತಾಡ್ತಾ ಹೋಗುವ ಹಾಗೆ. ಮಳೆಯಲ್ಲಿ ಮಾತಾಡ್ತಾ ಹೋದ್ ಮಳೆಯಲ್ಲಿ ಬೈಕ್ನ ಜೊತೆಯಲ್ಲಿ ಅದೊಂದು ಖುಷಿ. ಬೈಕಲ್ಲಿ ಹೋಗುದು ತುಂಬಾ ಖುಷಿ ಆಗತ್ತೆ. ಮದುವೆ ಸ್ಟಾರ್ಟಿಂಗ್ ಹೋಗ್ತಿದ್ದಲ್ಲ, ಕವರ್ ಮಾಡಿದ್ದಾರೆ. ಹೊಳೆ ನೀರ್ ಜಾಸ್ತಿ ಆಗಿದ್ಯಾ? ಕಾಣ್ತದ? ಕಾಣಲ್ಲ ಅಷ್ಟು. ಗ್ಲಾಸ್ ಉಂಟು. ಮಳೆ ನೀರ್ ಸ್ವಲ್ಪ ಜಾಸ್ತಿ ಆಗಿದೆ, ಯಾಕಂದ್ರೆ ಮಳೆ ಬಂತು ಅಂತ ಗೊತ್ತಾಗೋದೆ ನದಿಯಲ್ಲಿ ನೀರು ಕೆಸರಾದಾಗ. ಅದೇ, ಅವಾಗ ನೀರ್ ಸ್ವಲ್ಪ ಆಗಿದೆ. ಮೊನ್ನೆ ಎಲ್ಲ ಅಷ್ಟು ಕ್ಲೀನ್ ಆಗಿತ್ತು.
ನೋಡಿ ಕೇರಳ ರೋಡ್ ಎಷ್ಟು ಚಂದ ಉಂಟು, ಸೂಪರ್ ಸೂಪರ್ ಆಗಿದೆ. ಕೆಲಸ ಆಗ್ತಾ ಉಂಟು. ನಾನು ಅವಾಗೊಮ್ಮೆ ಬರುವಾಗ ಸಿಂಗಲ್ ರೋಡ್ ಇತ್ತು ನೋಡಿ, ಈ ರೀತಿ ಇತ್ತು ರೋಡ್ ಇಲ್ಲಿ ಉಂಟಲ್ಲ, ಇದೇ ರೀತಿ ಇತ್ತು. ಬಟ್ ಇವಾಗ ಸ್ವಲ್ಪ ಕೆಲಸ ಆಗಿದೆ. ನಾ ಚಂದ ಇದೆ ಅಂತ ಹೇಳುವಾಗಲೇ ಶುರುವಾಯ್ತು ಇಲ್ಲಿ. ಹೇಗೆ ಮೇಲೆ ಕೆಳಗ ಗೊತ್ತಿಲ್ಲ, ಬೈಕ್ ಮೇಲೆ ಹೋದ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಇಲ್ಲ ಹೋಗ್ತಾ ಉಂಟಲ್ಲ ಗಾಡಿ ಎಲ್ಲ. ಆಕ್ಚುಲಿ ನಮ್ಗೆ ಈ ರೋಡ್ ಹೊಸತು, ರೋಡ್ ಚೆನ್ನಾಗುಂಟು ಅಂತ ಹೇಳಿದ್ದು ಸುಳ್ಳಾಯ್ತು. ರೋಡ್ ನೋಡಿ ಎಷ್ಟು ಚೆನ್ನಾಗುಂಟು, ಚಂದ ಉಂಟಾ, ನಿಂಗೆ ಮಾಡಿಸ್ತೇನೆ ಅಂತೇಳಿ ಬಂದಿದ್ದೆ. ದೇವರೇನೆ ಮಲ್ಲ ಗುರಿಯ ಎಷ್ಟು ದೊಡ್ಡ ಹೊಂಡ ಉಂಟು ಮಾರೆ. ಮೊದ್ಲು ಈ ರೋಡ್ ಹೀಗೆ ಇತ್ತ, ಹೀಗೆ ಇತ್ತು. ಬಟ್ ಮೇಲೆ ಆಗ್ತಾ ಉಂಟು ಚೆನ್ನಾಗಿ. ಹಾ ಮೇಲೆ ಆಗ್ತಾ ಉಂಟು, ಈಗ ಮಳೆ ಅಲ್ಲ ಎಲ್ಲ ಕಡೆದು ಕೆಲಸ ನಿಂತಿದೆ. ಬಟ್ ನಮ್ಗಿನ್ ಕ್ಲೈಮೇಟ್ ವ್ಯತ್ಯಾಸ ಗೊತ್ತಾಗುದಿಲ್ಲಲ್ಲ ಅಲ್ಲಿಗೆ ಇಲ್ಲಿಗೆ. ಎಂತ ಒಂದೇ ಅಲ್ವಾ, ಏನ್ ಚೇಂಜಸ್ ಇಲ್ಲಪ್ಪ. ಅಲ್ಲ ಆದ್ರೂ ಫಸ್ಟ್ ಮಳೆ ಸ್ಟಾರ್ಟ್ ಆಗುದಿಲ್ಲ ಅಲ್ಲ, ಕೇಳದಲ್ಲ ಮಾನ್ಸೂನ್ ಸ್ಟಾರ್ಟ್ ಆಗೋದು ಆಮೇಲೆ ತಾನೆ ನಮ್ಮ ಬರೋದಲ್ಲಿ. ನಾವಿಂದ ಮಂಗಳೂರಿಂದ ಒಂದು 50 ಕಿಲೋಮೀಟರ್ ಮುಂದೆ ಹೋಗ್ಲಿಲ್ಲ. ನೀನ್ ನೋಡು ನಮ್ಮ ಕಾರ್ಕಳದಲ್ಲಿ ಚೆಕ್ ಪೋಸ್ಟ್ ದಾಟಿದ ಕೂಡಲೇ ಕ್ಲೈಮೇಟ್ ಕೂಡಲೇ ಚೇಂಜ್ ಆಗುತ್ತೆ, ಕೂಡಲೇ ಚೇಂಜ್ ಆಗುತ್ತೆ. ಓಕೆ ಇನ್ನು ನಾವು ಅಲ್ಲಿ ಸಿಗ್ತೀವಿ ನೋಡೋಣ, ಏನಾದ್ರೂ ಮಧ್ಯೆ ಮಧ್ಯೆ ಒಳ್ಳೊಳ್ಳೆ ವಿಷಯ ಸಿಕ್ಕಿದ್ರೆ ತೋರಿಸ್ತೀವಿ ತೋರಿಸ್ತೀವಿ. ನಾವು ರೋಡ್ ಇವ್ರು ಹೇಳಿದ್ರು ರೋಡ್ ಚೆನ್ನಾಗುಂಟು ಅಂತ ನೋಡಿದ್ವಿ, ಇದೆಂತ ಚೆನ್ನಾಗುಂಟು, ಪರವಾಗಿಲ್ಲ ಅಷ್ಟೇ ಆಯ್ತು. ಸ್ನೇಹಿತರೆ ನಾವು ಫೈನಲ್ ಆಗಿ ಇಲ್ಲಿ ಬಂದು ತಲುಪಿದ್ವಿ. ಈಗ ಅವರ ಗೇಟ್ ಎದುರು ನಿಂತಿದ್ದೀವಿ. ಆಕ್ಚುಲಿ ನಮ್ಮನ್ನ ಕರ್ಕೊ ಬಂದಿದ್ದು ಅಚ್ಚಲ್, ಬಟ್ ಅವರು ಒಳಗೆ ಹೋದ್ರು. ನೋಡೋಣ ಒಳಗೆ ಹೋಗಿ ನಾನು ನಿಮ್ಗೆ ತೋರಿಸ್ತೇನೆ. ತುಂಬಾ ಅಪರೂಪದ ಒಂದು ಕಲೆ, ಹಾಗಾಗಿ ವಿಡಿಯೋ ನಾನು ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಹೌದು ಎಲ್ ಅಂದ್ರೆ ಗೊತ್ತಿಲ್ಲದ ವಿಷಯ ಇದು. ಕೆಲವೊಂದು ಕಡೆ ನಮ್ಗೆ ಗೊತ್ತಿರುವುದಿಲ್ಲ ಕೆಲವೊಂದು ವಿಷಯ, ನಮಗೆ ತುಂಬಾ ಇಂಟ್ರೆಸ್ಟ್ ಉಂಟು ನಮಗೆ ಸಹ. ನೀವು ಸಹ ಮಿಸ್ ಮಾಡಬೇಡಿ ವಿಡಿಯೋನ. ಇಲ್ಲಿ ಹೆಸರು ಹಾಕಿದ್ದಾರೆ ನೋಡಿ, ಯಕ್ಷಪುತ್ತಳಿ ಬೊಂಬೆ ಮನೆ ಅಂತ ಹೇಳಿ ನಾವೀಗ ಬಂದಿರುವಂಥದ್ದು. ಇದು ಕಾಸರಗೋಡದ ಇರುವಂಥದ್ದು. ನಿಮ್ಗೆ ಎಕ್ಸಾಕ್ಟ್ ನಿಮಗೆ ಅಡ್ರೆಸ್ ನಾನು ಆಮೇಲೆ ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಹಾಂ ನಾನು ಲಿಂಕ್ ಹಾಕಿರ್ತೀನಿ, ಹಾಗೆ ನಿಮ್ಮ ಆಮೇಲೆ ಕ್ಲೀನ್ ಆಗಿ ಅದ್ರ ಬಗ್ಗೆ ಹೊರತು ಕೇಳಿ ಹೇಳುವ. ಹಾಗೆಯೇ ಈ ಕಲೆ ಅನ್ನೋದು ತುಂಬ ಅಂದರೆ ತುಂಬ ಅಪರೂಪ. ನಾನು ಆಲ್ರೆಡಿ ನಿಮಗೆ ಹೇಳಿದೆ ತುಂಬ ತುಂಬ ಅಪರೂಪದ ಒಂದು ಕಲೆ. ಈ ಕಲೆನ ನಾವು ಪೋಷಿಸಬೇಕು, ಬೆಳೆಸ್ಬೇಕು. ಆ್ಯಕ್ಚುಲಿ ಈ ಶೋ ನೋಡ್ಬೇಕಂತ ನಂಗೆ ತುಂಬ ಆಸೆ ಇದೆ. ನಾನು ಶೋ ನಿಮಿತ್ತ ತೋರಿಸ್ತೀನಿ, ಆಗ ನಿಮ್ಗೆ ಅರ್ಥ ಆಗತ್ತೆ ಇದರ ಒಂದು ವಿಶೇಷತೆ ಏನು ಅನ್ನೋದು. ಸ್ನೇಹಿತರೆ ನಾವು ಫೈನಲ್ ಆಗಿ ಯಕ್ಷಪುತ್ತಳಿ ಗೊಂಬೆ ಮನೆ ಹತ್ರ ಬಂದಿದ್ದೀವಿ. ನಾನು ನಿಮ್ಗೆ ಅಲ್ಲಿ ಗೇಟ್ ಹತ್ತು ತೋರಿಸಿದೆ, ಈಗ ಇವರ ಮನೆ ಹತ್ರ ಬಂದಿದ್ದೀವಿ. ನೋಡೋಣ ಸರ್ ಇದ್ದಾರಾ ಯಾರಿದ್ದಾರ ಅಂತೇಳಿ ನೋಡಿಕೊಂಡು ಒಳಗೆ ಹೋಗಿ ಇಲ್ಲಿ ಒಳಗೆ ಏನೆಲ್ಲ ಇದೆ, ಇಲ್ಲಿಯ ಗೊಂಬೆ ಆಟ ಅನ್ನೋ ಪ್ರತಿಯೊಂದನ್ನು ಸಹ ನಾನು ನೋಡೋಣ. ನೋಡಿ ನಾವು ಎಂಟ್ರಿ ಆಗೋಗಲೇ ಸರ್ ಇಲ್ಲೇ ಇದ್ದಾರೆ, ನಮಗೋಸ್ಕರ ಕಾಯ್ತಾ ಇದ್ದಾರೆ, ನಾವು ಬರ್ತೀವಿ ಅಂತ ಆಲ್ರೆಡಿ ಹೇಳಿದ್ವಿ. ಇನ್ನು ಹೋಗಿ ಇವರ ಮನೆ ಒಳಗೆ ಹೋಗುವ. ನೋಡಿ ಇಲ್ಲಿ ಸಹ ಬೋರ್ಡ್ ಹಾಕಿದ್ದಾರೆ, ಯಕ್ಷಪುತ್ತಳಿ ಗೊಂಬೆ ಮನೆ ಟ್ರಸ್ಟ್ ಅಂತ ಹೇಳಿ. ನೋಡಿ ಇದು ಎಂಟ್ರೆನ್ಸು. ನಾವು ಹೀಗೆ ಮೇಲೆ ಹೋದರೆ ನಾವು ಗೊಂಬೆಗಳನ್ನ ನೋಡ್ಬೋದು, ಗೊಂಬೆ ಶೋವನ್ನು ಇಲ್ಲಿ ನಾವು ಮೇಲೆ ನೋಡ್ಬೋದು. ಆ್ಯಕ್ಚುಲಿ ನಾನು ಈ ಪ್ಲೇಸಿಗೆ ಬರಲಿಕ್ಕೆ ಕಾರಣಕರ್ತರು ಇವರು, ಅಚಲ್ ನನ್ನ ಫ್ರೆಂಡ್ ಇವರು. ಆ್ಯಕ್ಚುಲಿ ಇವ್ರ ಮುಖಾಂತರ ನಾನು ಇಲ್ಲಿಗೆ ಬಂದೆ. ಇವ್ರು ನಂಗೆ ಆ್ಯಕ್ಚುಲಿ ಹೇಳಿದ್ರು ಈಗ ಒಂದು ಗೊಂಬೆ ಮಾಡ್ತಾರೆ ಇಲ್ಲಿ, ಅದರ ಆಟವನ್ನು ಆಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಮೊದಲಿನ ಕಾಲದ್ದು ಈ ಕಲೆ ನಾವು ಸಹ ನೋಡುವ ಅಂತ ನಾನು ಬಂದೆ. ಆ್ಯಕ್ಚುಲಿ ಹೇಳ್ತೇವೆ ಕೇಳುವ, ಆ್ಯಕ್ಚುಲಿ ನೀವು ಎಷ್ಟು ಟೈಮಿಂದ ನೋಡಿದ್ದೀರಿ? ನಾನೊಂದು ನಾನು ಚಿಕ್ಕದಿಂದಲೂ ನೋಡ್ತಾ ಬರೆದ ಒಂದು ಗೊಂಬೆ ಆಟ ಇದು. ಹೆಚ್ಚು ಕಮ್ಮಿ ಒಂದು ನಾನೊಂದು ನನ್ನದು 35 ಇಯರ್ಸ್ ಆಯಿತು. ನಾನು ನೋಡೋ ಪ್ರಕಾರ ಒಂದು 30 ಇಯರ್ಸಿಂದ ನೋಡ್ತಿದ್ದೇನೆ ಹೆಚ್ಚು ಕಮ್ಮಿ ಈ ಗೊಂಬೆಯನ್ನು. ಓಕೆ ಅದು ಇವರು ಅಂತೇಳಿದ್ರೆ ನಮ್ಮ ಸಂಬಂಧಿಕರ ಸಹ. ಹೌದಾ? ಆ್ಯಕ್ಚುಲ್ ಆಗಿ ಇವರು ಹೇಳಿದಾಗ ನಾನು ಸರಿ ಓಕೆ ಬರ್ತೀನಿ ಅಂತ ಹೇಳಿದ್ದೆ. ಹಾಗೆ ಸಂಡೆಗೂ ಸಮಯ ಸಹ ಫ್ರೀ ಇರ್ತಲ್ಲ, ಹಾಗೆ ಸಂಡೆ ನಾ ಬರುವ ನಾವು ಪ್ಲಾನ್ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತಿರುವಂಥ ಶೋ ನಮಗೋಸ್ಕರ ಮಾಡಿಸ್ತಾ ಇದ್ದಾರೆ, ಅದು ಅಚಲ್ ಅವರು. ಇವರು ಸೇರಿ ಆ್ಯಕ್ಚುಲಿ ಇವತ್ತಿನ ಶೋ ನಮಗೋಸ್ಕರವಾಗಿ ಮಾಡ್ತಿದ್ದಾರೆ. ಯಾರು ಬೇರೆ ಯಾರು ಹೊರಗಿನವ್ರು ಯಾರು ಇಲ್ಲ, ನಾವೇ, ನಾನು, ಇವರು, ಸೌಮ್ಯ, ಹಾಗೆ ಸ್ವಲ್ಪ ಜನ ಅವರ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಇಷ್ಟು ಜನ ನಮಗೋಸ್ಕರ ಒಂದು ಶೋ ಮಾಡ್ತಿದ್ದಾರೆ. ಅಚಲ ಥ್ಯಾಂಕ್ಸ್ ಹೇಳ್ತೀನಿ ನಮಗೂ, ಹಾಗೆ ನಿಮಗೂ ಒಂದು ಈ ಶೋ ನೋಡಲಿಕ್ಕೆ ಒಂದು ಅವಕಾಶ ಆಯಿತು ಅಚಲರಿಂದ. ಥ್ಯಾಂಕ್ ಯು ಅಚಲ್. ಬಂದದಕ್ಕೆ ಥ್ಯಾಂಕ್ಸ್. ಪರವಾಗಿಲ್ಲ, ನಮ್ಮ ಇನ್ನು ನೋಡುವ, ನಾವು ಶೋ ನೋಡಬೇಕು. ಹಾಗೆ ಅದ ಅನಿಸಿಕೆ ಏನೋ ನಾನು ಆಮೇಲೆ ತಿಳಿಸ್ತೀನಿ ನಿಮ್ಗೆ. ನೋಡಿ
ನಮಗೋಸ್ಕರ ಸ್ಟೇಜ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಆಕ್ಚುಲಿ ಶೋ ಇದೆ ಅಂತಾನೆ ಬಂದಿದ್ದು, ಆಮೇಲೆ ಗೊತ್ತಾಯ್ತು ಇದು ನಮಗೋಸ್ಕರನೇ ಮಾಡ್ತಿರೋದು ಅಂತೇಳಿ. ಇವಾಗ ಇವರು ಸ್ಟೇಜ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ನಿಮ್ಗೆ ಸ್ಟೇಜ್ ಎಲ್ಲ ಫುಲ್ ಕಂಪ್ಲೀಟ್ ಆಗಲಿ, ಆಮೇಲೆ ತೋರಿಸ್ತೀನಿ ಎಷ್ಟು ಪರಿಶ್ರಮ ಇದೆ. ನಾನು ಆವಾಗಿಂದ ಕೂತು ನೋಡ್ತಾ ಇದ್ದೆ, ಆವಾಗಿಂದ ಪ್ರತಿಯೊಂದನ್ನು ಜೋಡಿಸ್ಬೇಕು. ಇಲ್ಲಿ ಬರುವಂಥ ಪ್ರತಿಯೊಂದು ಸಹ ಹಾಗೆ ಈ ಪಾರ್ಟ್ 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 ಇದೆ ಎಲ್ಲದು, ಆ ಪಾರ್ಟ್ ಪಾರ್ಟ್ ಅನ್ನು ಜೋಡಿಸಿ ಒಂದು ಸ್ಟೇಜ್ ರೆಡಿ ಮಾಡ್ತಾರೆ. ಈಗ ಆ ಸ್ಟೇಜಿನ ಒಳಗಡೆ ಗೊಂಬೆಗಳನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ಗೊಂಬೆ ಶೋ ಮಾಡಲಿಕ್ಕೆ ಗೊಂಬೆ ಇಡಬೇಕಲ್ವ, ಹಾಗೆ ಅದನ್ನೆಲ್ಲ ಜೋಡಿಸ್ತಾರೆ. ಒಳಗೆ ಹೋಗಿ ನೋಡುವ ಗೊಂಬೆಯನ್ನು ಹೇಗೆ ಜೋಡಿಸ್ತಾರೆ ಅಂತೇಳಿ. ನೋಡಿ, ಈ ರೀತಿಯಾಗಿ ಸ್ಟೇಜ ಹಿಂದ್ಗಡೆ ಗೊಂಬೆನೆಲ್ಲ ಜೋಡಿಸ್ತಾರೆ. ನೋಡಿ, ಸಾಧಾರಣವಾಗಿ ಒಂದು ಗಂಟೆ ಟೈಮಲ್ಲಿ ಒಂದು ಗೊಂಬೆ ಶೋ ಇದ್ದರೆ ಅದರ ಹಿಂದಿನ ಪರಿಶ್ರಮ ಎಷ್ಟಿರುತ್ತೆ, ನಾನು ಆವಾಗಿಂದ ಕೂತು ನೋಡ್ತಿದ್ದೀನಿ. ಇದನ್ನೆಲ್ಲ ಜೋಡಿಸ್ಬೇಕು, ಸ್ಟೇಜ್ ಹಾಕ್ಬೇಕು, ಪ್ರತಿಯೊಂದನ್ನು ಸಹ ಮಾಡ್ತಿದ್ದಾರೆ ಅಲ್ಲಿ. ಗಾ